ಓಕೆ, ಇಷ್ಟೊತ್ತು ಕನ್ನಡ ಒಂದು ಲೇಟೆಸ್ಟ್ ಆದಂತ ಒಂದು ವಿಭಿನ್ನವಾದಂತಹ ಹಾಡನ್ನು ನೋಡಿದ್ವಿ, ಚಂಪಾಕಲಿ ಸಾಂಗ್. ನಾವು ಈ ಹಾಡಿಗೆ ಲೀಡ್ ಕೊಡೋದಾದ್ರೆ ಹಿಂದಿಯಲ್ಲಿ ಈಗಾಗಲೇ ಮುನ್ನಿ ಹಾಡು ಹಿಟ್ ಆಗಿದೆ, ಶೀಲಾ ಹಾಡು ಕೂಡ ಸಾಕಷ್ಟು ಹಿಟ್ ಆಗಿದೆ, ಇತ್ತೀಚೆಗೆ ಚಿಕ್ಕನಿ ಚಮೇಲಿ ಚಮಕ್ ಚೆಲ್ಲು ಹಾಡುಗಳು ಹಿಂದಿಯಲ್ಲಿ ಹಿಟ್ ಆಗಿತ್ತು. ಸೊ ಕನ್ನಡದಲ್ಲಿ ಒಂದು ಹೊಸ ಟ್ರೆಂಡ್ ಅಂತ ಹೇಳ್ಬೋದು, ಚಂಪಾಕಲಿ ಹಾಡಿನ ಮೂಲಕ ಬರ್ತಾ ಇದೆ. ಗುರುಪ್ರಸಾದ್ ನಿರ್ದೇಶನದ ಡೈರೆಕ್ಟ್ ಸ್ಪೆಷಲ್ ಸಿನಿಮಾದಲ್ಲಿ ಈ ಹಾಡಿದೆ. ಸೊ ಈ ಹಾಡಿನಲ್ಲಿ ಹೆಜ್ಜೆ ಆಗ್ತಾ ಇರೋದನ್ನ ನೀವು ಈಗಾಗಲೇ ನೋಡಿದ್ವಿ, ಪೂಜಾ ಗಾಂಧಿ. ಸೊ ಪೂಜಾ ಗಾಂಧಿ ಚಂಪಾಕಲಿ ಅಲಿಯಾಸ್ ಪೂಜಾ ಗಾಂಧಿ ನಮ್ಮ ಜೊತೆ ಇದ್ದಾರೆ. ಹಾಯ್ ಪೂಜಾ. ಹಾಯ್. ಏನು ಹೇಳ್ತೀರಾ ಈ ಹಾಡಿನ? ಹಾಡು ಸಕ್ಕತ್ತಾಗಿದೆ, ನೀವೇ ನೋಡಿದಿರ ಕೇಳಿದಿರ. ಆ್ಯಂಡ್ ನನಗೆ ಇಷ್ಟ ಆಯಿತು ಹಾಡು, ನನಗೆ ಆ ಕಾನ್ಸೆಪ್ಟ್ ಇಷ್ಟ ಆಯಿತು. ನಾನು ಈಗ ಶೂಟಿಂಗ್ ಮಾಡ್ತಾ ಇದ್ದೀನಿ, ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಶೂಟಿಂಗ್ ಮಾಡ್ತಾ. ಸೊ ಖುಷಿ ಆಗ್ತಾ ಇದೆ. ನಾನು ಈ ಕಾನ್ಸೆಪ್ಟ್ ನಾನು ಕೇಳಿದಾಗ ಗುರುಪ್ರಸಾದ್ ಸರ್ ಮತ್ತು ಇಮ್ರಾನ್ ನನಗೆ ಕಾನ್ಸೆಪ್ಟ್ ಹೇಳಿದರು, ನನಗೆ ತುಂಬ ಇಷ್ಟ ಆಯಿತು. ಶೂಟ್ ವಿಜುವಲೈಸೇಷನ್ ಹೆಂಗಿರುತ್ತೆ, ಪಿಕ್ಚರೈಸೇಷನ್ ಹೇಗೆ ಮಾಡ್ತಾರೆ, ಆಮೇಲೆ ಹೇಗೆ ತುಂಬ ಬಿಂದಾಸ್ ಸಾಂಗು ಆ್ಯಂಡ್ ಬೀಟ್ಸು, ಆಮೇಲೆ ಲುಕ್ ಹೆಂಗಿರುತ್ತೆ, ಈ ಟೆಂಟಲ್ಲಿ ಅಡೇ ಸಿನಿಮಾ ಅದೇ ಟೈಮಲ್ಲಿ ಎಲ್ಲ ಶೋಸ್ ಇರ್ತಾಯಿದ್ರು ಅಲ್ವಾ, ಹಾಗಾಗಿ ಶೂಟ್ ಮಾಡ್ತಾರೆ ಅಂತ ನನಗೆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ನಾನು ಈ ಸಾಂಗ್ ಮಾಡ್ತೀನಿ ಅಂತ ಒಪ್ಕೊಂಡೆ. ಕಣ್ಣಲ್ಲೇ ಎಷ್ಟೊತ್ತು ನೆಕ್ತೀಯ, ಸನ್ನೆಲೆ ಎಷ್ಟೊಂದು ಕೊಲ್ತೀಯ. ನೀವು ಹೇಳಿದ್ರಿ ಇದನ್ನ ಐಟಮ್ ಸಾಂಗ್ ಅನ್ಬೇಡಿ ಅಂತ, ಬಟ್ ಏನ್ ಹೇಳ್ತೀರಿ ಐಟಮ್ ಸಾಂಗ್ ನೋಡಿ? ಇವತ್ತು ಅಂದ್ರೆ ಐಟಮ್ ಐಟಮ್, ನೀವು ಎಲ್ಲ, ನೀವು ಬಾಲಿವುಡ್ ನೋಡಿ, ತೆಲುಗು ನೋಡಿ, ಎಲ್ಲ ನೋಡಿ, ಎವ್ರಿ ಸಿನಿಮಾದಲ್ಲಿ ಏನೋ, ಎಲ್ಲ ಸಿನಿಮಾದಲ್ಲಿ ಮೇನ್ ಲೀಡ್ ಆಕ್ಟ್ರೆಸಸ್ ಅವರು ಅವ್ರವ್ರಿಗೆ ಸ್ಪೆಷಲ್ ಸಾಂಗ್ಸ್ ಇರುತ್ತೆ. ಯುನೋ, ಐ ಥಿಂಕ್ ಇಟ್ಸ್ ಅ ಗುಡ್ ಟ್ರೆಂಡ್ ಬಿಕಾಸ್ ಇಟ್ಸ್ ಅ ನೈಸ್ ಥಿಂಗ್. ಯುನೋ, ಒಂದು ಸಿನಿಮಾಗೆ ಒಂದು ಪ್ರಮೋಷನಲ್ ಸಾಂಗ್ ಇದೆ, ಆ ಸಿನಿಮಾದು ಹೀರೋಯಿನೇ ಮಾಡಿದ್ರೆ ಇಟ್ ಲುಕ್ಸ್ ನೈಸ್. ಯುನೋ, ಆ್ಯಂಡ್ ಇಂಥ ಟ್ರೆಂಡ್ ನಮ್ಮ ಕನ್ನಡದಲ್ಲಿ ಬರ್ತಾ ಇದೆ, ಒಂದು ಸ್ಪೆಷಲ್. ಓಕೆ, ನೀವು ಖುಷಿ ಖುಷಿ ಆಗಿರಿ, ಐಟಮ್ ಸಾಂಗೇ ಹೇಳಿ, ಓಕೆ, ಹ್ಯಾಪಿ, ನನಗೆ ಏನೂ ತೊಂದರೆ ಇಲ್ಲ. ಸೊ ಇಟ್ಸ್ ಲೈಕ್ ಇಟ್ಸ್ ಅ ನೈಸ್ ಥಿಂಗ್, ಯುನೋ, ಇಟ್ಸ್ ಫನ್. ನ್ಯೂಸ್ ಆಯ್ತು ಸೌಧಾನ ಈಚೆಗೆ, ಹಾಡಿನ ಲಿರಿಕ್ಸ್ ಕೇಳಿದಿರಾ, ತುಂಬಾ ಎನರ್ಜಿ ಕಾಣಿಸ್ತಾ ಇದೆ. ಹೌದು, ನಾನು ಡಾನ್ಸ್ ಮಾಡಿ 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 ಸಾಕಾಗು, ತುಂಬ ಟನ್ ನೋಡಿ, ನನ್ನ ಚಪ್ಪಲ್ ನಿಂಗ್ ಫುಲ್ ಹೆಂಗಾಗಿದೆ. ಹೌದು, ಬಟ್ ತುಂಬಾ ಲಿರಿಕ್ಸ್ ಕೇಳಿದ್ದೀನಿ ಅಂದ್ರೆ ಇಟ್ಸ್ ನೈಸ್, ಇಟ್ಸ್ ವೆರಿ ಬೋಲ್ಡ್, ಇಟ್ಸ್ ವೆರಿ ಬಿಂದಾಸ್. ಆ್ಯಂಡ್ ನಾನು ಎಲ್ಲ ಲಿರಿಕ್ಸ್ ನನಗೆ ಗುರುಪ್ರಸಾದ್ ಸರ್ ಹೇಳಿದ್ರು ಅಲ್ವಾ, ಅದಾದ್ಮೇಲೆ ಅವರು ಹಿ ಟೋಲ್ಡ್ ಮಿ ದಿ ಕಂಟೆಕ್ಸ್ಟ್, ಅಂದರೆ ಯಾಕೆ ಇಂಥ ಹೇಳಿದ್ದಾರೆ. ಲೈಫಲ್ಲಿ ಹೇಗೆ ನಾವು ಏನೇನೋ, ಎಲ್ಲ ಲೈಫಲ್ಲಿ ನಮ್ಮ ಸೊಸೈಟಿಯಲ್ಲಿ ಏನೇನೋ ನಡೀತಾ ಇರುತ್ತೆ, ಬಟ್ ವಿ ಶುಡ್ ನಾಟ್ ಸ್ಟಾಪ್ ಲವಿಂಗ್ ಪೀಪಲ್, ಸ್ಪ್ರೆಡಿಂಗ್ ದ ಮೆಸೇಜ್ ಆಫ್ ಲವ್. ಸೊ ಸ್ವಲ್ಪ ಡಿಫ್ರೆಂಟ್ ವೇಯಲ್ಲಿ ಅವರು ಈ ಮೆಸೇಜ್ ಕೊಡ್ತಾ ಇದ್ದಾರೆ. ಅಂದರೆ ಈ ಇಡೀ ಹಾಡಲ್ಲಿ ನಾನು ಆಡಿಯನ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ, ಅಂದರೆ ಅಲ್ಲಿ ನೋಡ್ತಾ ಇರೋ ಜನ ಕೂಡ, ಅಂದರೆ ಲೊಕೇಶನ್ ಸೆಟ್ಟಲ್ಲಿ ಆ್ಯಂಡ್ ಥಿಯೇಟ್ರಲ್ಲಿ ಬರ್ತಾ ಇರೋ ಜನ ಕೂಡ ಏನೋ. ಸೊ ನನ್ನ ಲುಕ್ ಫುಲ್ ಕ್ಯಾಮ್ರಾದಲ್ಲಿದೆ, ಆ್ಯಂಡ್ ವೆನ್ ದ ಸಾಂಗ್ ಕಮ್ಸ್ ಪೀಪಲ್ ವಿಲ್ ಬಿ ಲೈಕ್ ಶೀಸ್ ಟಾಕಿಂಗ್ ಟು ಮೀ ಅಲ್ವಾ ಏನೋ ಅಂತ. ಈ ಹಾಡು ಸ್ಕ್ರೀನ್ಗೆ ಬಂದ ಮೇಲೆ ನಿಮಗೆ ಎಲ್ಲರೂ ಚಂಪಾಕಲಿ ಅಂತ ಕರೀಬೋದು? ಕರೀರಿ, ಆ ಜನಕ್ಕೆ ಏನಿಷ್ಟ ಅಂತ ಕರೀರಿ, ತುಂಬ ಜನ ಲಕ್ಷ್ಮಿ ಇನ್ನೂ ಕರೀತಾರೆ. ಮೀಡಿಯಾದಲ್ಲಿ ಒಂದು ಸುದ್ದಿ ಆಗಿತ್ತು ಅಂದರೆ ಪೂಜಾ ಗಾಂಧಿ ಅವರು ಬೇರೆ ಸಿನಿಮಾಗಳಲ್ಲಿ ಅಥವಾ ಗೆಸ್ಟ್ ಅಪಿಯರೆನ್ಸ್ನಲ್ಲಿ ಕಾಣಿಸ್ಕೊಳ್ಳಲ್ಲ, ಐಟಮ್ ಸಾಂಗ್ನಲ್ಲಿ ಕಾಣಿಸ್ಕೊಳ್ಳಲ್ಲ, ಈ ಥರ ಸುದ್ದಿಗಳು ಬರುತ್ತೆ ಆ ಸಿನಿಮಾ ಅಂದ ಮೇಲೆ ಈ ಥರದ ಸುದ್ದಿಗಳು? ಹೌದು, ಯಾಕೆಂದರೆ ನನಗೆ ಸಿ, ನಾವು ಒಂದು ಯುನೋ, ಆ್ಯಸ್ ಅನ್ ಆ್ಯಕ್ಟರ್ ಯು ಶುಡ್ ಫೀಲ್ ಓಕೆ, ಯುನೋ, ನರ್ ಓಕೆ, ಇಂಥ ಪ್ರಾಜೆಕ್ಟಲ್ಲಿ ಯು ಹ್ಯಾವ್ ಟು ಬಿ ಅ ಗೆಸ್ಟ್ ಅಪಿಯರೆನ್ಸ್ ಸಮಥಿಂಗ್, ಆ್ಯಂಡ್ ಯಾ, ಯು ಕ್ಯಾನ್ ಡೂ ಇಟ್ ಸಮ್ಟೈಮ್ಸ್ ಫಾರ್ ಫ್ರೆಂಡ್ಸ್, ಸಮ್ಟೈಮ್ಸ್ ನನಗೆ ಈ ಹಾಡು ಹೆಂಗೆ ಇಷ್ಟ ಆಯಿತು, ಆ್ಯಂಡ್ ಆಬ್ವಿಯಸ್ಲಿ ನಾನು ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಸೊ ಬಟ್ ಎವ್ರಿ ಟೈಮ್ ಗೆಸ್ಟ್ ಅಪಿಯರೆನ್ಸ್ ಮಾಡೋಕ್ಕಾಗಲ್ಲ, ಇಟ್ಸ್ ನಾಟ್ ಪಾಸಿಬಲ್. ಕಣ್ಣಲ್ಲೇ ಎಷ್ಟೊತ್ತು ನೆಕ್ತೀಯ, ಸನ್ನೆಲೆ ಎಷ್ಟೊಂದು ಕೊಲ್ತೀಯ. ಈ ಹಾಡು ಹಿಟ್ಟಾದ್ಮೇಲೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಈ ಥರದ ಹಾಡಿಗೆ
ನಿರ್ದೇಶಕರ ಕರೆದ್ರೆ ಒಪ್ಪುತ್ತೀರಾ? ಇವತ್ತು ಈ ಹಾಡು ಮಾಡ್ತಾ ಇದೀನಿ, ನಾಳೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಷ್ಟೇ. ಕಳಚಯ್ಯ ಸಂಕೋಚತ್ಕೊಂಡ